Hi guys, welcome to Innes Creations of an YouTube channel. Guys, nanu Sagar Itchel Gowda. Ivondu vidiyodalli nanu nimge en telisikoduttene andre November 1 Kannada rajyotsava iro karana Kannada rajyotsava status vidona neevu kuda create madkolodige nimma ondu picture na add maadibittu Kinemaster application alli anandu complete information ivondu vidiyodalli nanu nimge telisikoduttene. Adukku munche nivinna nam channel ge subscribe agilla andre kudle subscribe agi matte pakkadalli iruva bell button ana press maadi nanu yavade ondu hosa video upload madidru nimge notification ಬರುತ್ತೆ. ಗೈಸ್, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ ನಂತರ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ 9:16 ಫುಲ್ ಸ್ಕ್ರೀನ್ ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಟಾಪ್ ನೆಕ್ಸ್ಟ್ ಅಂತ ಇರುತ್ತಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಒಂದು ಬ್ಲಾಕ್ ಕಲರ್ದೊಂದು ಬ್ಯಾಕ್ಗ್ರೌಂಡ್ ನ್ಯೂಸ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ವರ್ಡ್ಸ್ ಆಫ್ ಯೂಸರ್ ಆಗಬೇಕು, 30 ಸೆಕೆಂಡ್ವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಬೋದು. ಜಸ್ಟ್ ಡೆಮೋಗೋಸ್ಕರ ನಾ ಇಲ್ಲಿ 15 ಸೆಕೆಂಡ್ವರೆಗೂ ಕೂಡ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ಇಮೇಜ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಫುಲ್ಲು ಬ್ಲಾಕ್ ಸ್ಕ್ರೀನ್ ಕ್ಲೋಸ್ ಆಗೋವರೆಗೂ ಬ್ಲಾಕ್ ಸ್ಕ್ರೀನ್ ಕ್ಲೋಸ್ ಆಗಿದ ತಕ್ಷಣ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಇದನ್ನು ಮೂವ್ ಮಾಡ್ಕೊಬೇಕಾಗತ್ತೆ. ಮತ್ತು ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಿ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಸ್ಟಾಪ್ ಮಾಡಿಕೊಂಡು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದನ್ನು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕೀ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ವೀಡಿಯೋ ಕೊನೆಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ ಸೈಡ್ 1 ಸೆಕೆಂಡ್ ಬಿಟ್ಕೊಂಡು ಇದನ್ನು ಲೆಫ್ಟ್ ಸೈಡ್ನಿಂದ ರೈಟ್ ಸೈಡ್ನಿಂದ ಲೆಫ್ಟ್ ಸೈಡ್ಗೆ ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗ್ತಾ ಇರುತ್ತೆ ಅಂದರೆ ಇದಕ್ಕೆ ಆನಿಮೇಷನ್ ಎಫೆಕ್ಟು ಆ್ಯಡ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೈಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ನೀವು ಏನಾಡೋಕ್ಕಾಗುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಬ್ಲಾಕ್ ಸ್ಕ್ರೀನ್ ಬಂದಿದ್ದು ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದ್ಸರಿ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಈ ರೀತಿ ಆನಿಮೇಟ್ ಆಗ್ತಿದೆ ಅಂದರೆ ಓಕೆ, ಆನಿಮೇಟ್ ಆಗ್ತಿಲ್ಲ ಅಂದರೆ ಮತ್ತೆ ನೀವು ಕೀ ಅನಿಮೇಷನಲ್ಲಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ ನಂತರ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅಲ್ಲಿ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವಾಟರ್ಫಾಲ್ದು ಗ್ರೀನ್ ಸ್ಕ್ರೀನ್ ಹುಡುಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಗ್ರೀನ್ ಸ್ಕ್ರೀನ್ ಹುಡುಗನ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಪೀಡ್ ಸ್ಕ್ರೀನ್ ಹುಡುತ್ತಲ್ಲ, ಫಿಲ್ ಸ್ಕ್ರೀನ್ ಮಾಡ್ಕೊಬೇಕಾಗತ್ತೆ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರೋಮಾಕಿನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಗ್ರೀನ್ ಕಲರಲ್ಲಿ ಏನಾಗಿರುತ್ತೆ ಅಂದರೆ ರಿಮೂವ್ ಆಗಿರುತ್ತೆ. ಒಂದು ವಾಟರ್ಫಾಲ್ ಮಾತ್ರ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಅಲ್ಲಿ ಶೋ ಆಗ್ತಾ ಇರತ್ತೆ. ಇಲ್ಲಿ ನೀವು ನೋಡ್ತಾ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಬ್ಯಾಕ್ಗ್ರೌಂಡ್ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕರ್ನಾಟಕ ಫ್ಲಾಗ್ದು ಗ್ರೀನ್ ಸ್ಕ್ರೀನ್ ಹೋಗಿಕೊಡುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ, ಸ್ಟಾರ್ಟಿಂಗ್ 2 ಸೆಕೆಂಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ ಲೆಫ್ಟ್ ಸೈಡು. ಮತ್ತು ಮೂವ್ ಮಾಡಿಕೊಂಡು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರೋಮಾಕಿನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಕ್ರೋಮಾಕಿ ಇನೇಬಲ್ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಕಲರ್ ರಿಮೂವ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಇದು ವಾಟರ್ಫಾಲ್ಸಿಂದ ಬ್ಯಾಕ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ರೊಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೆಂಟ್ ಟು ಬ್ಯಾಕ್ ಅಲ್ಲ ಸೆಂಟ್ ಟು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಕರೆಕ್ಟ್ಲಿ ಮೂವ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ, ನಮಗೆ ಇಲ್ಲಿ ಶೋ ಆಗ್ತಾ ಇರತ್ತೆ. ನಂತರ ಇವಾಗ ನೀವು ಏನಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಒಂದು ಪಿಕ್ಚರ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿರುವಂಥದ್ದನ್ನ PNGನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ರಿಮೂವ್ ಮಾಡಿಲ್ಲ ಅಂದರೆ ಪಿಕ್ಸಲ್ಆರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ, ಇದು ಪ್ಲೇಸ್ಟೋರ್ಲ್ಲೇ ಕೂಡ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನಂತರ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಟೂಲ್ಸ್ ಮೇಲೆ ನೀವು ಏನಾಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಫ್ರೀ ಕ್ರೋಪ್ ಅಂತ ಇರುತ್ತಲ್ಲ, ಫ್ರೀ ಕ್ರೋಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೆಫ್ಟ್ ಸೈಡ್ ಪರ್ಸನ್ ಅಂತ ಇರುತ್ತೆ, ಇಂಟರ್ನೆಟ್ನ ಆನ್ ಮಾಡ್ಕೊಂಡು ಪರ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಆರೋ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ಕೊಬೇಕಾಗತ್ತೆ ಬೇಕಾಗಿರುವಂಥ ಪೋರ್ಷನ್ ಹೋಗ್ಬಿಟ್ಟಿದೆಯಾ, ಬೆಳೆದಿರುವಂಥ ಪೋರ್ಷನ್ ಉಳ್ಕೊಂಡಿದೆಯಾ ಅಂತ. ಬೇಕಾಗಿರುವಂಥ ಪೋರ್ಷನ್ ಹೋಗಿದೆ ಅಂತ ಅಂದರೆ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ರಷ್ ಅಂತ ಇರುತ್ತಲ್ಲ, ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಬೇಕಾದಂಥ ಪೋರ್ಷನ್ ಹೊರಟೋಗಿದೆ ಅಂತ ಅಂದರೆ ಬ್ರಷ್ ಮೇಲೆ ನೀವು ನೋಡೋಕ್ಕಾಗತ್ತೆ. ಈ ರೀತಿ ಸ್ಟ್ರೋಕ್ ಮಾಡಿದ್ರಿ ಅಂತ ಅಂದರೆ ಅದು ರಿಕವರಿ ಆಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಬೇಡದಿರುವಂಥ ಪೋರ್ಷನ್ ಈ ರೀತಿ ಅರೇಂಜ್ ಮಾಡ್ಕೊಬೋದು. ಇಲ್ಲಿ ಬೇಕಾಗಿರುವಂಥ ಪೋರ್ಷನ್ ಹೋಗಿದ್ದು ಅಲ್ಲಿ ನೋಡ್ಕೊಬೇಕಾಗತ್ತೆ. ಅಲ್ಲಿಗೆ ನೀವು ನೋಡೋಕ್ಕಾಗತ್ತೆ ಅಂದರೆ ರೀಸ್ಟೋರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬಾಟಮಲ್ಲೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ, ರೀಸ್ಟೋರ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಈ ಕಂಪ್ಲೀಟ್ಲಿ ನೀವು ಎಲ್ಲವನ್ನೂ ಕೂಡ ಆ್ಯಡ್ ಮಾಡ್ಕೊಂಡು ನಂತರ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ.
ಡೀಟೇಲಿನ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇವ್ ಇಮೇಜ್ ಮೇಲೆ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗತ್ತೆ, ಕೈನ್ಮಾಸ್ಟರ್ ಅಪ್ಲಿಕೇಶನ್ ನೀವು ಏನಾಗುತ್ತೆ ಅಂದರೆ ಓಪನ್ ಮಾಡ್ಕೊಬೇಕಾಗತ್ತೆ. ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ರೆ ನಂತರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪಿಕ್ಸಲ್ಟಲ್ಲಿ ನಾವು ಎರೇಸ್ ಮಾಡಿರ್ತೀವಲ್ವ ಆ ಒಂದು ಪೇಜನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಬಾಟಮ್ಗೆ ತೊಗೊಂಡು ಬರಬೇಕಾಗುತ್ತೆ. ಸ್ವಲ್ಪ ಸೈಜ್ನ ನೀವು ನೋಡೋಕ್ಕಾಗತ್ತೆ, ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಸೆಂಟ್ರ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತು ಈ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದರೆ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಮತ್ತು ಫ್ಲಾಗ್ನ ಸ್ವಲ್ಪ ಹೈಟ್ ಮಾಡ್ಕೊಬೇಕಾಗತ್ತೆ. ಹೆಡ್ಡಿಂದ ಮೇಲೆ ಇರೋ ರೀತಿ ನೀವೇ ನೋಡೋಕ್ಕಾಗುತ್ತೆ ಅಂದರೆ ಸೆಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಭುಜದ ಹತ್ರ ಇರೋ ರೀತಿ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಸೆಟ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಸರಿ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವೀಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲಿರಿಕ್ಸ್ ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಬ್ಲೆಂಡಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ, ಕಂಪ್ಲೀಟ್ಲಿ ಬ್ಲಾಕ್ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಟಾಪ್ಗೆ ಮೂವ್ ಮಾಡ್ಕೊಂಡು ಸ್ವಲ್ಪ ರೊಟೇಟ್ ಮಾಡ್ಕೊಬೇಕಾಗತ್ತೆ, ಲೆಫ್ಟ್ ಸೈಡ್ಗೆ ಡೌನ್ ಮಾಡಿಕೊಂಡು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ಸೈಡ್ 3-dotted line ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಸೆಂಟ್ರ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ 3-dotted line ಕ್ಲಿಕ್ ಮಾಡಿ ಬ್ರಿಂಗ್ ಫಾರ್ವರ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಫ್ಲಾಗ್ ಬ್ಯಾಕ್ ಸೈಡ್ ಹೋಗಿ ಕರೆಕ್ಟ್ಲಿ ಆ್ಯಡ್ ಆಗಿರುತ್ತೆ. ನಂತರ ನೀವು ವಿಡಿಯೋನ ಪ್ಲೇ ಮಾಡಿದ್ರಿ ಅಂದರೆ ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು PNG ಕೊಡೋದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಕರ್ನಾಟಕ PNG ಆಗಿರುತ್ತೆ ಇದು. ಇದನ್ನು ನೀವು ನೋಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಬಾರ್ದು, ಯಾಕೆಂದರೆ ಇದಕ್ಕೆ ಆನಿಮೇಷನ್ ಎಫೆಕ್ಟ್ ಕೊಡಬೇಕು. ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡಿದ್ವಿ ಅಂದರೆ ಆನಿಮೇಷನ್ ಎಫೆಕ್ಟ್ ಕೊಡೋದಕ್ಕಾಗಲ್ಲ. ಕೀ ಆನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒಂದು 9 or 10 seconds ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡಿ ಎರಡೂ ಬೆರಳಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು ಕರ್ನಾಟಕ ಮ್ಯಾಪ್ನ ನೀವು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ತದೆ ಈ ರೀತಿ ನೀವು ನೋಡೋಕ್ಕಾಗತ್ತೆ ಅಂದರೆ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ನೀವು 30 seconds ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಒಂದು 12 or 13 seconds ವರೆಗೂ ಮೂವ್ ಮಾಡ್ಕೊಳ್ಳಿ. ಜಸ್ಟ್ 15 seconds ಆಗಿರೋದ್ರಿಂದ 9 seconds ವರೆಗೂ ಮಾತ್ರ ಮೂವ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ನೋಡೋಕ್ಕಾಗತ್ತೆ ಕಂಪ್ಲೀಟ್ಲಿ ಫುಲ್ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಆನಿಮೇಷನ್ ಎಫೆಕ್ಟ್ ಕರೆಕ್ಟ್ಲಿ ಬರ್ತಿದೆಯಾ ಅಂತ. ಬರ್ತಿಲ್ಲ ಅಂದ್ರೆ ಮತ್ತೆ ನೀವು ಚೇಂಜ್ ಮಾಡ್ಕೊಂಡು ಆನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗ. ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರ್ತಾರೆ ಈ ಒಂದು ಆನಿಮೇಷನ್ ಎಫೆಕ್ಟು ಬರ್ತಾ ಇರತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ರೈನಿ ಡೇ ಅಂತ ಇರುತ್ತೆ, ಗೆಟ್ ಮೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಒನ್ ರೈನ್ ಎಫೆಕ್ಟ್ ಓವರ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಈ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಇಂಡೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ನೀವು ನೋಡೋಕ್ಕಾಗುತ್ತೆ ಅಂದರೆ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟಡೀಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನೂ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡೀಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟಿ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.